powered by Panasonic Hagu, Parle Milk Shakti, Matto Veta Velrugu, Hati Welcome. The South Indian International Movie Awards Sharjadali Naditirode, Nama Dakshina Bharatada, Nalku Bhashe, Cinema Galige, Gauravana, Nidodaki, Adikinta, Mukhyavagi, Yella Tariru, Andre Kalavidragirbudu, Tantra Jirana, Vandagi, Sesodakagi. ಜಗತ್ತಿನ ಶ್ರೇಷ್ಠ ನಗರಗಳಲ್ಲಿ ಒಂದಾದಂತಹ ಶಾರ್ಜಾ ನಗರದಲ್ಲಿ ನಾವೆಲ್ಲರೂ ಇಂದು ಆಚರಿಸ್ತಾ ಇದ್ದೀವಿ ದೊಡ್ಡ ಹಬ್ಬನ. ಆ ಹಬ್ಬಕ್ಕೆ ನಾನು ಕೂಡ ಫುಲ್ ತಯಾರಾಗಿ ಬಂದಿದ್ದೀನಿ. ಯಾವುದಪ್ಪ ಅದು ಹಬ್ಬ ಅಂತ ಕೇಳ್ತಾ ಇದ್ದೀರಾ? ಮತ್ತೆ ಯಾವುದು ಅಲ್ಲ, ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಸಿನಿಮಾದವರೆಲ್ಲರೂ ಸೇರಿ ಒಟ್ಟಾಗಿ ಆಚರಿಸುವಂತಹ ಬೆಂಗೋ ಯಮಿಟೋ ಸಾಯ್ಮಾ, ಪವರ್ಡ್ ಬೈ ಪ್ಯಾನಸೋನಿಕ್ ಆ್ಯಂಡ್ ಪಾರ್ಲಿ ಮಿಲ್ಕ್ ಶಕ್ತಿ. ಶಾರ್ಜಾ ನಗರದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾ ಇದೆ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್, ಅಂದರೆ ಸೈಮಾ ಪ್ರಶಸ್ತಿಯ ಗೌರವ. ಒಂದೇ ವೇದಿಕೆಯಲ್ಲಿ ದಕ್ಷಿಣ ಭಾರತದ ಎಲ್ಲ ಶ್ರೇಷ್ಠ ಕಲಾವಿದರನ್ನ, ತಂತ್ರಜ್ಞರನ್ನ ನೋಡುವಂಥದ್ದು ಅದ್ಭುತವಾದ ಅವಕಾಶ. ನೀವು ಕೂಡ ಈ ಸುಂದರವಾದ ಕ್ಷಣಗಳನ್ನು ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ ನೋಡ್ತಾ ಸವಿಬಹುದು. ಸೊ ನಿಮ್ಮೆಲ್ರಿಗೂ ಹಾರ್ಟಿ ವೆಲ್ಕಮ್. ಇದು ಬಿಂಗೋ ಯಮಿಟೋ ಸೈಮಾ, ಪವರ್ಡ್ ಬೈ ಪ್ಯಾನಸೋನಿಕ್ ಆ್ಯಂಡ್ ಪಾರ್ಲೆ ಮಿಲ್ಕ್ ಶಕ್ತಿ. ಮನೆಯ ಮೇನ್ ಡೋರ್ ಬಿಂಗೋ ಯಮಿಟೋ ಸೈಮಾ, ಪವರ್ಡ್ ಬೈ ಪ್ಯಾನಸೋನಿಕ್ ಹಾಗೂ ಪಾರ್ಲಿ ಮಿಲ್ಕ್ ಶಕ್ತಿಗೆ ಬರುವಂತಹ ಎಲ್ಲ ಗಣ್ಯರು ಸೈಮಾ ಮನೆಯ ಈ ಮುಖ್ಯ ದ್ವಾರದ ಮೂಲಕನೇ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಒಳಗೆ ಹೋಗ್ತಾರೆ. ಒಳಗಡೆ ಆಡಿಟೋರಿಯಮು, ಸ್ಟೇಜು ತುಂಬಾ ಚೆನ್ನಾಗಿ ಸಿಂಗಾರಗೊಂಡಿದೆ. ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಚಿತ್ರರಂಗದ ತಾರೆಯರೆಲ್ಲರೂ ಬರ್ತಾರೆ. ಅವ್ರನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ ಸೈಮಾದ ಈ ಮುಖ್ಯ ದ್ವಾರ ಕಾಯ್ತಾ ಇದೆ. ನೂರಾರು ಜನ ಸೆಟ್ನ ಡಿಸೈನ್ ಮಾಡೋದಕ್ಕೆ ಕೆಲಸ ಮಾಡೋದನ್ನು ಕಷ್ಟಪಡೋದನ್ನು ನೋಡಿದ್ರಿ. ನಾನು ಆವಾಗಲೇ ಅಂದ್ಕೋತಾ ಇದ್ದೆ ಯಾವ ರೀತಿ ಸೆಟ್ ಹೊರಬರ್ಬೋದು, ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ಕಲರ್ಫುಲ್ ಆಗಿರ್ಬೋದು ಅಂತ. ನೀವು ಕೂಡ ಹಾಗೆ ಯೋಚನೆ ಮಾಡ್ತಿದ್ರ? ಹಾಗಾದ್ರೆ ಈಗ ಫೈನಲಿ ನಮ್ಮ ಬ್ಯೂಟಿಫುಲ್ ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ನೋಡೋಕ್ಕೆ ರೆಡಿ ಇದ್ದೀರಾ? ನೋಡೋಣ. ಸರ್ಪ್ರೈಸ್. ನೋಡಿ ನಮ್ಮ ಸೈಮಾದ ಸೆಟ್ ಎಷ್ಟು ಕಲರ್ಫುಲ್ ಆಗಿ ಅದ್ದೂರಿಯಾಗಿ ಕಾಣ್ತಾ ಇದೆ ಅಂತ. ಶಾರ್ಜಾದಲ್ಲಿ ನಡೀತಾ ಇರುವಂತಹ ಬೆಂಗೋ ಯಮಿಟೋ ಸೈಮಾ, ಪವರ್ಡ್ ಬೈ ಪ್ಯಾನಸೋನಿಕ್ ಆ್ಯಂಡ್ ಪಾರ್ಲಿ ಮಿಲ್ಕ್ ಶಕ್ತಿನಲ್ಲಿ ಇಬ್ಬರು ಇಂಪಾರ್ಟೆಂಟ್ ಗೆಸ್ಟ್ಸ್ ಬರ್ತಾರೆ. ಒಬ್ಬರು ನಮ್ಮ ಸೆಲೆಬ್ರಿಟೀಸ್, ಸೂಪರ್ ಸ್ಟಾರ್ಸ್, ಮೆಗಾಸ್ಟಾರ್ಸ್ ಎಲ್ಲ ಇಲ್ಲಿ ಬಂದರೆ, ಇನ್ನೊಬ್ಬರು ಶಾರ್ಜಾದ ನಿವಾಸಿಗಳು. ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಎಲ್ಲ ಕುಟುಂಬದವರು ಈ ಸೈಮಾ ಅವಾರ್ಡ್ನ ನೋಡೋಕ್ಕೆ ಬಂದರೆ, ವಿಶೇಷವಾಗಿ ಕನ್ನಡದ ಯಾವ ಕುಟುಂಬದವ್ರು ಬರ್ತಾರೆ, ಅವ್ರು ಏನು ಹೇಳ್ತಾರೆ, ಕನ್ನಡದ ಯಾವ ಆ್ಯಕ್ಟಿವಿಟೀಸ್ ಅವ್ರು ಶಾರ್ಜಾದಲ್ಲಿ ನಡೆಸ್ತಾರೆ, ಸೈಮಾ ಬಗ್ಗೆ ಅವ್ರಿಗೆ ಏನು ಅನಿಸುತ್ತೆ ಇದೆಲ್ಲ ತಿಳ್ಕೊಳ್ಳೋಣ. ಶೋಧನ್ ಪ್ರಸಾದ್ ಅತ್ತಾವರ್ ಅವರು ಹಾಗೆ ಅವರ ವೈಫ್ ಸಂಧ್ಯಾ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ನಿಮ್ಮಿಬ್ರಿಗೂ. ಹಾಯ್. ಹಾಯ್, ನಮಸ್ಕಾರ ಎಲ್ಲರಿಗೂ. ನೀವು ಇಲ್ಲಿ ಶಾರ್ಜಾಗೆ ಬಂದು ಎಷ್ಟು ವರ್ಷ ಆಯಿತು? ನಾನು ಆ್ಯಕ್ಚುಲಿ ದುಬೈಗೆ ಅಂದರೆ ಬಂದು 30 ವರ್ಷ ಆಯಿತು. ಬ್ಯಾಚುಲರ್ ಆಗಿ ಬಂದೆ ನಾನು ಹೇಳಿದಾಗೆ. ಬಂದು ಈಗ ಬಂದ ತಕ್ಷಣ ಇಲ್ಲಿ ನಮಗೆ ಕನ್ನಡ ಸಂಘ, ಅದೊಂದು ಪ್ರಿಯದ ಸಂಘ, ಅಂದರೆ ಎಲ್ಲ ಮಿತ್ರರು ಸಿಗ್ತಾರೆ. ಹಾಗಾಗಿ ಆ ದಿವಸದಿಂದ 30 ವರ್ಷದಿಂದ ನಾವು ಎಲ್ಲ ಸಂಘದಲ್ಲಿ, ಕರ್ನಾಟಕ ಪರ ಸಂಘದಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಈಗ ತುಂಬ ಆ್ಯಕ್ಟಿವ್ ಅಂದರೆ ಡ್ರಾಮಾ ಡೈರೆಕ್ಷನಲ್ಲಿ, ಕೊರಿಯೋಗ್ರಫಿ ಮಾಡೋದ್ರಲ್ಲಿ, ಸಿಂಗಿಂಗ್, ಮ್ಯೂಸಿಕ್, ಇಂಥ ಫೀಲ್ಡಲ್ಲಿ ಎಲ್ಲ ನಾವು ಎಲ್ಲ ಕನ್ನಡಿಗರನ್ನು ಒಟ್ಟು ಮಾಡಿಕೊಂಡು ಇಲ್ಲಿ ಕಾರ್ಯಕ್ರಮ ನಡೆಸಿದ್ದೇವೆ. ಸರ್ವೋತ್ತಮ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಸರ್, ಹೇಗಿದ್ದೀರಾ? ಸೌಖ್ಯ ಅಲ್ವಾ? ಓ ಸೂಪರ್, ನಾವು ಸೌಖ್ಯ. ನೀವು? ನಾವು ಕೂಡ ಸೌಖ್ಯ. ಮೊದಲು ನಮ್ಮ ಉಡುಪಿ ಮಂಗಳೂರಿನ ಊಟ ಮತ್ತು ಮಸಾಲ ದೋಸೆ, ದೈವಡ, ಇಡ್ಲಿ ವಡ ಎಲ್ಲ ಇಲ್ಲಿ ಇಂಟ್ರೊಡಕ್ಷನ್ ಮಾಡಿದ್ದು ಅವರು ಈ ಊರಲ್ಲಿ. ಈಗ ಅವರಿಗೆ 40 ವರ್ಷ ಆಯಿತು ಈ ಊರಲ್ಲಿ. ಅವರ ಅರಬುಡುಪಿ ರೆಸ್ಟೋರೆಂಟ್ ಈಗ 22 ಶಾಖೆಗಳಿವೆ.
ಯುಎಇಯಲ್ಲಿ, ಅವರು ದುಬೈಯಿಂದ ಬಂದದ್ದು, ನಾವೆಲ್ಲ ಅಬುದಾಬಿಯಿಂದ ಬಂದದ್ದು. ಈಗ ಫಸ್ಟ್ ನಾನು ಓಡೋಗೋದು ಎಲ್ಲಿ ಗೊತ್ತಾ, ಇವ್ರ ಹತ್ರ ಮಸಾಲೆ ದೋಸೆ ಇಡ್ಲಿ ಎಲ್ಲ ನಾನು ಚಾರ್ಜಾಗಿ ಬಂದ್ಬಿ, ಚೆನ್ನಾಗಿ ತಿನ್ನೋದು ಬೇಡವಾ. ಸೊ ಹೇಳಿ ಸರ್, ನಿಮ್ಮೂರಿನಲ್ಲಿ ಅಂದರೆ ನಿಮ್ಮೂರಿನ ಸ್ಪೆಷಾಲಿಟಿನ ಅಥವಾ ಕರ್ನಾಟಕದ ಸ್ಪೆಷಾಲಿಟಿನ ಇಲ್ಲಿ ಆ ರೀತಿ ಜನರಿಗೆ ಕೊಡೋದು ಹೇಗನ್ಸುತ್ತೆ, ಜನರು ಹೇಗೆ ಸ್ವೀಕಾರ ಮಾಡ್ತಾರೆ? ಅಂದರೆ ನಾನು ಮೊದಲು ಶುರು ಮಾಡುವಾಗ ಇಲ್ಲಿ ನಮ್ಮ ಊರಿದ್ದು ಯಾವುದಾದ್ರೂ ತಿಂಡಿ ತಿನಿಸುಗಳು ಇರಲಿಲ್ಲ, ನಮ್ಮ ಸೌತ್ ಇಂಡಿಯಾ ಬ್ಯಾಂಗ್ಳೂರು ಅಥವಾ ಮೈಸೂರು ಇದು ಇರಲಿಲ್ಲ. ನಾನು ಬಂದಮೇಲೆ ಫಸ್ಟ್ ಉಡುಪಿ ರೆಸ್ಟೋರೆಂಟ್ ಶುರು ಮಾಡಿದ್ದು ಸುಮಾರು 38 ವರ್ಷ ಮೊದಲು. ಆಗ ಎಲ್ಲರೂ ತುಂಬ ಆಸೆಯಲ್ಲಿದ್ದರು ಇಲ್ಲಿ ಎಲ್ಲಿ ಇಡ್ಲಿ ವಡೆ ಸಿಗ್ತದೆ, ದೋಸೆ ಸಿಗ್ತದೆ. ನಾನು ಕೂಡ ಬಂದ ತಕ್ಷಣ ಅದೇ ಕಾಯ್ತಾ ಇದ್ದೆ. ಹೌದಾ, ವೆರಿ ಗುಡ್, ಥ್ಯಾಂಕ್ಸ್. ಹಾಗಾದರೆ ನೀವು ಬನ್ನಿ ನಮ್ಮ ಹೋಟ್ಲಿಗೆ, ನಾವು ಒಳ್ಳೆ ಊಟ ಕೊಡ್ತೇವೆ ನಿಮಗೆ. ತಿಂಡಿ ತಿನ್ನೋದು ಶಾರ್ಜಾ, ದುಬೈ, ಅಬುದಾಬಿ, ಅಜ್ಮಾನ್ ಎಲ್ಲ ಕಡೆ ನಮ್ಮದು ಬ್ರಾಂಚಸ್ ಉಂಟು. ಯು ಆರ್ ಆಲ್ವೇಸ್ ವೆಲ್ಕಮ್ ಅಂಡ್ ಹ್ಯಾವ್ ಫುಡ್ ವಿತ್ ಮೈ ಕಾಂಪ್ಲಿಮೆಂಟ್ ಫುಡ್ ಟು ಯು ಆಲ್ ಆಫ್ ಯು ಹೂ ಆರ್ ಕಮ್ ದೇರ್. ಸೋ ಸ್ವೀಟ್, ಥ್ಯಾಂಕ್ ಯು. ಸೊ ಹೇಳಿ, ನೀವು ಶಾರ್ಜಾದಲ್ಲಿ ಇವತ್ತು ಬಂದಿದ್ದೀರಿ, ಸಾಯಿಮಾ ಅವಾರ್ಡ್ಸ್ಗೋಸ್ಕರ ಬಂದಿದ್ದೀರಿ, ಸಾಕಷ್ಟು ಜನ ಸ್ಟಾರ್ಸ್ ಸಿಗ್ತಾರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಇಂದಿನ, ಯಾರನ್ನ ನೋಡೋಕೆ ನೀವು ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ಕನ್ನಡ ಸ್ಟಾರ್ಸ್ನ ಶಾರ್ಜಾದಲ್ಲಿ, ಅದು ದುಬೈಯಲ್ಲಿ, ಯುಎಇಯಲ್ಲಿ ನೋಡೋದಕ್ಕೆ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ, ರಿಯಲಿ ಡ್ರೀಮ್ ಕಮ್ ಟ್ರೂ. ಓಕೆ, ವಿ ವೆರ್ ಲಾಂಗಿಂಗ್ ಫಾರ್ ಇಟ್ ಸಿನ್ಸ್ ವೆರಿ ಲಾಂಗ್ ಟೈಮ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಪ್ರಾಮಿಸಿಂಗ್ ಎವ್ರಿ ಇಯರ್, ಇಯರ್ ಆಫ್ಟರ್ ಇಯರ್ ಆಫ್ಟರ್ ಇಯರ್. ಆ್ಯಂಡ್ ಈ ಸಲ ನಮಗೆ ಇದು ಅವಕಾಶ ಸಿಕ್ಕಿದೆ. ಈಗ ಮೇಡಮ್ ಹೇಳಿ, ನೀವು ಯಾರನ್ನ ನೋಡಬೇಕು ಅಂತ ಆಸೆ ಪಡ್ತಾ? ಉಪೇಂದ್ರ ಅವರು. ಓಕೆ, ಅವ್ರು ನೋಡಬೇಕು ಅಂತ. ಹಾಗೆ ಹೇಳಿ, ನಿಮ್ಮ ಮಗಳಿಗೆ ಕನ್ನಡ ಬರುತ್ತಾ? ಬರುತ್ತೆ. ಇಂಗ್ಲಿಷಲ್ಲಿ ಮಾತಾಡ್ತೀವ, ಎಲ್ಲರೂ ಕನ್ನಡದಲ್ಲಿ ಮಾತಾಡ್ಬೇಕು, ಕನ್ನಡಿಗರಲ್ವಾ. ಮತ್ತೆ ಬೆಂಗೋ ಯಮಿಟು ಸೈಮಾ ಪವರ್ಡ್ ಬೈ ಪ್ಯಾನಸಾನಿಕ್ ಹಾಗೂ ಪಾರ್ಲಿ ಮಿಲ್ಕ್ ಶಕ್ತಿನಲ್ಲಿ ನನ್ನ ಜೊತೆಗಿದ್ದಾರೆ ಕನ್ನಡದ ಕುಳ್ಳ ದ್ವಾರಕೀಶ್ ಅವರ ಮಗ ಸುಕೇಶ್ ಅವರು. ಹಲೋ, ನಮಸ್ಕಾರ ಎಲ್ರಿಗೂ. ಹಾಗೆ ನಿಮ್ಮ ವೈಫ್ ಇದ್ದಾರೆ ನಿಮ್ಮ ಜೊತೆಯಲ್ಲಿ, ಹಾಗೆ ನಿಮ್ಮ ಮಗಳನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿ. ಇದು ಲೀಲಾ, ಇದು ದೀಕ್ಷಾ, ದೀಕ್ಷಾ ಬಂಗ್ಲೆ. ವೆರಿ ಕ್ಯೂಟ್. ಹಾಗೆ ನಿಮ್ಮ ತಂದೆಯವರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮಗೆ ಕೊಟ್ಟಿದ್ದಾರೆ. ಸೊ ನೀವು ಯಾವತ್ತೂ ಕೂಡ ಸಿನಿಮಾ ಲೈನಿಗೆ ಹೋಗಬೇಕು, ನಾನು ಪ್ರೊಡ್ಯೂಸ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು ಅಂತ ಯಾವತ್ತೂ ಅನಿಸಿಲ್ವಾ? ಇಲ್ಲ, ಇಲ್ಲಿ ತನಕ ಅಷ್ಟು ಅನಿಸಿಲ್ಲ. ಏನಕ್ಕಂದರೆ ನಮ್ಮ ಅಪ್ಪಾಜಿಯವರು, ಅವ್ರಿಗೆ 5 ಸುಪುತ್ರಗಳಿದ್ದಾರೆ, ಅದರಲ್ಲಿ ಆಲ್ರೆಡಿ 2 ಇದ್ದಾರೆ ತೆರೆ ಮೇಲೆ, ತೆರೆ ಹಿಂದೆ ಆಲ್ರೆಡಿ ಒಬ್ಬರು ಇದ್ದಾರೆ ಯೋಗೀಶ್ ಅಂತ. ಸೊ ನೋಡೋಣ, ಅದು ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ, ಯಾರ್ಯಾರಿಗೆ ಹೆಂಗೆ ಮಾಡ್ತಾರೆ ಅಂತ. ಇನ್ನು ಎಷ್ಟು ಅಪ್ಪ ಮಾಡಿರೋದ್ರಲ್ಲಿ ನಾವೆಲ್ಲರೂ ಏನಾದ್ರು ಒಂದು 5% ಮಾಡಿದ್ರೆ ಅದು ದೇವ್ರ ಅನುಗ್ರಹ ಅಂತ ಅನಿಸುತ್ತೆ. ಆ್ಯಂಡ್ ಈ ಕನ್ನಡ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಲ್ಲಿ ಬರೋದು, ಅವಾರ್ಡ್ಸ್ ಮಾಡೋದು, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸಿನಿಮಾ ಬ್ಯಾಕ್ಗ್ರೌಂಡಿಂದಲೇ ನೀವು ಬಂದಿರೋ ಕಾರಣ ತುಂಬ ಸಂತೋಷ ಆಗುತ್ತೆ. ನಮ್ಮ ಕನ್ನಡ ಚಿತ್ರಗಳು ಇನ್ನೂ ಚೆನ್ನಾಗಿ ಬೆಳಿಬೇಕು, ಕನ್ನಡದವರು ಹೊರ ದೇಶದಲ್ಲಿರೋರು ಇನ್ನೂ ಚೆನ್ನಾಗಿ ಕನ್ನಡ ಪಿಕ್ಚರ್ಗಳು ನೋಡ್ಬೋದು. ಇವತ್ತೂ ಎಷ್ಟೊಂದು ಜನ ನಮ್ಮ ಶಿವರಾಜ್ಕುಮಾರ್ ಅವ್ರನ್ನ ನೋಡೋಕ್ಕೆ ನಮ್ಮ ಆಫೀಸಿಂದಲೇ ತುಂಬ ಜನ ಬಂದಿದ್ದಾರೆ. ಸೊ ಖಂಡಿತವಾಗ್ಲೂ ಇದು ಒಂದು ಸಂತೋಷವಾದ ವಿಷಯ. ಸೊ ನೀವು ನಿಮ್ಮವ್ರ ಜೊತೆಗೆ ಕುತ್ಕೊಂಡು ಎಂಜಾಯ್ ಮಾಡಿ ಶೋನ, ಹ್ಯಾವ್ ಎ ಗ್ರೇಟ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಸಾಯಿಮಾ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂದರೆ ಇವರು ಕೂಡ ಮುಖ್ಯ ಕಾರಣ. ದಟ್ ಇಸ್ ದೀಪಕ್ ಅವರು, ಹಾಗೆ ಬಾಲಾಜಿ ಅವರು, ಹಾಗೆ ಹರೀಶ್ ಅವರು. ಹಾಯ್. ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ಕೂಡ ನೀವು 3 ಜನ ಇಲ್ಲಿ ಯುಎಇನಲ್ಲಿ ರಿಲೀಸ್ ಮಾಡ್ತೀರಿ, ಈ ಕೆಲಸ ಕೂಡ ಮಾಡ್ತಿದ್ದೀರಿ. ಸೊ ಕರ್ನಾಟಕ ಯಾವತ್ತೂ ಶಾರ್ಜಾದಿಂದ ದೂರ ಇಲ್ಲ, ಕರ್ನಾಟಕ ಒಂದು ಮಿನಿ ಕರ್ನಾಟಕ ನೀವು ಫಾರ್ಮ್ ಮಾಡಿದ್ದೀರಿ. ಸೊ ಹೌ ಇಸ್ ಇಟ್ ವರ್ಕಿಂಗ್? ತುಂಬ ಖುಷಿಯಾಗ್ತಿದೆ. ಕನ್ನಡ ಫಿಲಮ್ಸು ತರಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ರು ಮೊದಲಿಂದನು. ಇವಾಗ ದೀಪಕ್ಕು ಫಸ್ಟ್ ಸ್ಟಾರ್ಟ್ ಮಾಡ್ದ, ಅವನ ಜೊತೆಗೆ ನಾವು ಸೇರ್ಕೊಂಡಿದ್ದೀವಿ. ತುಂಬ ಖುಷಿಯಾಗ್ತಿದೆ. ಬಟ್ ಜನದ ಸಪೋರ್ಟ್ ಇನ್ನೂ ಬೇಕು ಅಂತ, ಎಸ್ಪೆಷಲಿ ದುಬೈಲಿರೋ ಕನ್ನಡಿಗರಿಗೆ ದಯವಿಟ್ಟು ಕನ್ನಡ ಫಿಲಮ್ ಬಂದು ನೋಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ. ರೆಸ್ಪಾನ್ಸ್ ಹೇಗಿರುತ್ತೆ ಇಲ್ಲಿ ಅಂತ, ಕನ್ನಡ ಸಿನಿಮಾಗಳನ್ನು ನಮ್ಮ ಜನರು ನೋಡ್ತಾರಾ? ನಮ್ಮ ಜನ ನೋಡ್ತಾರೆ. ಒಳ್ಳೆ ಫಿಲಮ್ ಆಯಿತು ಅಂದರೆ ಡೆಫಿನೆಟ್ ಆಗಿ ಜನ ಬರ್ತಾರೆ. ಸೊ ನಾವು ಹಂಗಾಗಿ ಒಳ್ಳೆ ಫಿಲಮ್ಗಳು ಮಾತ್ರ ಪಿಕ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದ್ರ ತನಕ ನಾವು 4-5 ಫಿಲಮ್ ರಿಲೀಸ್ ಮಾಡಿದ್ದೀವಿ. ಬರ್ತಾ ಬರ್ತಾ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಒಂದು ಫಿಲಮಿಂದ ಒಂದು ಫಿಲಮ್ಗೆ ಜನಗಳು ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಹಾಗಾಗಿ ನಾನು ಕೇಳೋದು, ಯಾವ ಹೀರೋಸ್ ಸಖತ್ ಇಷ್ಟ ಆಗ್ತಾರೆ ಅಂತ, ನಿಮಗೆ ಯಾರು ಇಷ್ಟ ಆಗ್ತಾರೆ? ನಮಗೆ ಕನ್ನಡ ಇದರಲ್ಲಿ ಎಲ್ಲರೂ ಇಷ್ಟನೇ. ಸುದೀಪ್ನ ಫಿಲ್ಮಿಗೆ ಸ್ವಲ್ಪ ಜಾಸ್ತಿ ಜನ ಬರ್ತಾ ಇದ್ದಾರೆ. ಬೆಂಗೋ ಯಮಿಟು ಸೈಮಾ ಪವರ್ಡ್ ಬೈ ಪ್ಯಾನಸಾನಿಕ್ ಹಾಗೂ ಪಾರ್ಲೆ ಮಿಲ್ಕ್ ಶಕ್ತಿಯಿಂದ ಆಗಿಂದ ನಾನು ಏನು ಹೇಳ್ತಾ ಇದ್ದೀನಿ, ಇದೆಲ್ಲ ಇಷ್ಟು ಚೆನ್ನಾಗಿ ಮೂಡಿ ಬರಬೇಕು ಅಂದರೆ ಆದರೆ ಸಾರಥಿ, ಅದರ ಕ್ಯಾಪ್ಟನ್, ಡಿರೆಕ್ಟರ್ ನನ್ನ ಜೊತೆಗಿದ್ದಾರೆ ಸುದರ್ಶನ್ ಅವರು. ನಾವೆಲ್ಲರೂ ಅವ್ರನ್ನ ಪ್ರೀತಿಯಿಂದ ಸನಿ ಅಂತ ಕರಿತೀವಿ. ಹಾಯ್ ಸನಿ, ಹೇಗಿದ್ದೀರಿ? ಓಹ್, ಥ್ಯಾಂಕ್ ಯು ಅಮ್ಮ, ವೆರಿ ಗುಡ್, ಥ್ಯಾಂಕ್ ಯು. ಅವರು ಅನ್ನಿಸ್ತಾ ಇದೆ ಸೈಮಾ ಅಂತ ಕೇಳ್ಬೇಕು ನಾನು ನಿಮಗೆ.
ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ, ಇನ್ನೇನು ಅವಾರ್ಡ್ಸ್ ಶುರುವಾಗ್ತಿದೆ, ಸೊ ಎಲ್ಲ ರೆಡಿ ಮಾಡಿದ್ದೀವಿ, ಇನ್ನು ಇಲ್ಲಿಂದ ಮುಂದೆ ಹೋಗಬೇಕು. ಸೊ ಹಂಗಾಗಿ ಎಲ್ಲ ತಯಾರಿ ಚೆನ್ನಾಗಿ ನಡೆದಿದೆ ಸೋ ಫಾರ್. ಇಂಡಿಯಾದಿಂದ ಹೊರಗಡೆ ಬಂದು ನಮ್ಮ ಇಂಡಿಯಾದ ಎಲ್ಲ ಕಲಾವಿದರು ತಂತ್ರಜ್ಞರನ್ನ ಶಾರ್ಜಾ ಕರ್ಕೊಂಬಂದು ಶೋ ಮಾಡೋದು, ಜವಾಬ್ದಾರಿ ಸ್ವಲ್ಪ ಜಾಸ್ತಿ, ರೆಸ್ಪಾನ್ಸಿಬಿಲಿಟಿ ರಿಸ್ಕ್ ಜಾಸ್ತಿ ಅಂತ? ಖಂಡಿತ, ಇದೇ ಥರ 10 ಶೋ ನಮ್ಮ ಇಂಡಿಯಾಲಿ ಮಾಡೋದು, ಒಂದು ಇಲ್ಲಿ ಈ ಥರಲ್ಲಿ ಒಂದು ಶೋ ಮಾಡೋದು ಒಂದೇ. ಅಂದರೆ ಎಸ್ಪೆಷಲಿ ಏನಾಗುತ್ತೆ ಅಂದರೆ ಈ ವಿಸಾ ಕೋಆರ್ಡಿನೇಷನ್ ಆಗಲಿ, ಟಿಕೆಟಿಂಗ್ ಆಗಲಿ, ಅವ್ರು ಆ ಟೈಮಿಗೆ ಬರಬೇಕು, ಅವ್ರಿಗೆ ವಿಸಾ ಆನ್ ಟೈಮ್ ಹೋಗಬೇಕು, ಅಪ್ಲಿಕೇಶನ್ ಕರೆಕ್ಟಾಗಿ ಬರಬೇಕು, ಅಲ್ಲಿಂದ ಶುರುವಾಗುತ್ತೆ. ಆಮೇಲೆ ಪ್ರತಿಯೊಂದು ನಮ್ಮೂರಲ್ಲಿ ಆದಂಗೆ ಇಲ್ಲಿ ಆಗಲ್ಲ, ಯಾಕಂದರೆ ಇದೇ ಈ ಊರಿಂದ ಒಂದು ಬೇರೆ ರೀತಿಯಾದಂಥ ಪದ್ಧತಿಗಳಿರುತ್ತೆ, ರೂಲ್ಸ್ ಇರುತ್ತೆ, ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಅಂದರೆ ಆನ್ ಟೈಮ್ ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗೋ ಇನ್ನೂ ಮಾಡಿದ್ದೀವಿ. Dancers come up and we get as one kannadiga kuttidare kannada naadali huttabeku mettidare kannada manna mettabeku kali bili roppine kanai woo.